ನೀವು ಯಾವತ್ತಾದರೂ ಒಂದು ಝರಿ ಹತ್ರ ಕೂತಿದ್ದೀರಾ? ಸುಮ್ಮನೆ ಆ ಧ್ವನಿ ಕೇಳಿಸ್ಕೊಂಡಿದ್ದೀರಾ? ಆಹಾ, ಆ ಧ್ವನಿ ಮನಸ್ಸಿಗೆ ಶಾಂತಿ ಕೊಟ್ಬಿಡುತ್ತೆ, ನಮ್ಮಲ್ಲೊಂದು ಆನಂದ ತುಂಬುತ್ತೆ. ಅದಕ್ಕೆ ನಾನು ಹೇಳೋದು ನೈಸರ್ಗಿಕ ಸಂಗೀತ. ನೀವು ಯೋಚಿಸಿದಿರಾ, ಈ ಸಂಗೀತನ ಉತ್ಪತ್ತಿ ಮಾಡೋದಕ್ಕೆ ನೀರು ಎಷ್ಟು ಪರಿಶ್ರಮ ಪಡಬೇಕಾಗತ್ತೆ ಅಂತ? ಏನೆಲ್ಲ ಮಾಡಬೇಕಾಯ್ತು? ಯೋಚಿಸಿ, ಆ ನೀರು ಎಲ್ಲೆಲ್ಲ ಬೀಳ್ಬೇಕಾಯ್ತು, ಎಂತೆಂಥ ಬಂಡೆಗಳಿಗೆ ಹೊಡೆದಿರಬಹುದು, ಹೇಗೆ ತೀಕ್ಷ್ಣ ಪ್ರಪಾತನ ಎದುರಿಸಿರಬಹುದು, ಅದನ್ನ ಹೇಗೆ ದಾಟಿರಬಹುದು, ತನ್ನ ಒಡಲಲ್ಲಿ ಇರೋ ಆ ಕಲ್ಲುಗಳ ಜೊತೆ ಹೇಗೆ ಸಂಘರ್ಷ ಮಾಡಿರಬಹುದು, ಹೇಗೆ ಮುಂದೆ ಹರಿದಿರಬಹುದು. ಯೋಚಿಸಿ, ಇದೆಲ್ಲ ಆದ್ಮೇಲೆ ಆ ಸಂಗೀತ ಬರೋದಕ್ಕೆ ಸಾಧ್ಯ ಆಯಿತು. ಆ ಝರಿಯ ಆ ಸುಂದರ ಸಂಗೀತ ನಿಮ್ಮ ಕಿವಿ ತನಕ ತಲುಪ್ತಾನೆ ಇರಲಿಲ್ಲ. ಒಂದ್ ವೇಳೆ ಆ ಝರಿಯನ್ನ ವಿರೋಧ ಮಾಡೋ ಕಲ್ಲುಗಳು ಇಲ್ದಿದ್ರೆ ಇದರ ತಾತ್ಪರ್ಯ ಏನು? ತಾತ್ಪರ್ಯ ಏನಿಲ್ಲ, ಈ ಅಡ್ಡಿಗಳನ್ನ ಎದುರಿಸಿ ನಿಲ್ಲಿ, ಅದರಿಂದ ದೂರ ಓಡಬೇಡಿ. ಯಾಕೆ ಅಂದ್ರೆ ಈ ಅಡ್ಡಿಗಳು ಅವು ನೈಸರ್ಗಿಕ, ಎಲ್ಲರ ಜೀವನದಲ್ಲೂ ಈ ಅಡ್ಡಿ ಬಂದೇ ಬರತ್ವೆ. ಅವನ್ನ ಎದುರಿಸಿ ನಿಲ್ಲಿ, ಜೀವನದಲ್ಲಿ ಮುಂದೆ ಹೋಗಿ. ಆಗ ನೀವು ನಿಮ್ಮಲ್ಲೇ ನೈಸರ್ಗಿಕ ಸಂಗೀತವನ್ನ ಹುಟ್ಟಾಕಬಹುದು, ಮತ್ತೆ ಈ ಪ್ರಪಂಚದಲ್ಲಿ ಹರಡಬಹುದು ಶಾಂತಿ ಹಾಗೂ ಸಂತೋಷವನ್ನ. ರಾಧೇ ರಾಧೇ.